ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ 75ನೇ ವರ್ಷದ ಸ್ವಾತಂತ್ರ್ಯದ ಶುಭಕಾಮನೆಗಳು. ನಾವು ಇಲ್ಲಿ ಸೇರಿದ ಮೂಲ ಉದ್ದೇಶ, ತಾವೆಲ್ಲರೂ ವಂದೇ ಮಾತರಂ ಒಂದು ಹಾಡನ್ನು ಪ್ರೆಸೆಂಟ್ ಮಾಡಿದಂಥ ವಿಷಯ ಬಹುತೇಕ ತಮಗೆಲ್ರಿಗೂ ಗೊತ್ತಿದೆ ಅಂತ ಕಾಣಿಸುತ್ತೆ. ಐ ಆಮ್ ಸೋ ಹ್ಯಾಪಿ, ಸೋ ಬ್ಲೆಸ್ಡ್. ಈ ಒಂದು ಕೆಲಸವನ್ನು ನಮ್ಮ ಕೈಲಿ ಮಾಡಿಸಿದಂಥ ಮಹನೀಯರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಯಾಕಂದರೆ ಈ ವಂದೇ ಮಾತರಂ ನಾವೆಲ್ಲ ಬಾಲ್ಯಾವಸ್ಥೆಯಿಂದ ಸುರೇ ಮೇರಾ ತುಮಾರ ಹಾಡು ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿತ್ತು. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೊರಿತಾ ಇತ್ತು. ಆ ಥರ ಒಂದು ಇವತ್ತಾದರೂ ಒಂದು ಅವಕಾಶ ಬಂದರೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ನನ್ನ ಆತ್ಮೀಯರು ಶ್ರೀನಿಧಿಯವರು ಒಂದು ದಿನ ಕರೆ ಮಾಡಿ ಈ ರೀತಿ ವಿಜಯ್ ಪ್ರಕಾಶ್ ಅವ್ರಿಗೆ ಪರಿಚಯ ಮಾಡಿಸಿ ನಾವೊಂದು ಹಾಡು ಮಾಡಿಸ್ಬೇಕು ಅಂತ ಹೇಳಿದ್ರು. ನಾನು ಆಗಲೇ ಅವ್ರಿಗೆ ಕಾನ್ಫಿಡೆನ್ಸ್ ಹಾಕಿದ ತಕ್ಷಣ ನನಗೆ ತುಂಬ ಖುಷಿಯಾಗಿತ್ತು. ವಿಜಯ್ ಪ್ರಕಾಶು, ನಾ ಹಾಡೋದೇನು, ನಾನು ಮ್ಯೂಸಿಕೇ ಮಾಡಿಕೊಡ್ತೀನಿ ನಿಮಗೆ ಅನ್ನೋ ಒಂದು ಮಾತಂದರು. ಹಾಗಾಗಿ ಓಂ ಪ್ರಥಮ ಈ ಹಾಡು ಈ ರೀತಿ ಅವರ ಕೈಯಿಂದ ಧ್ವನಿಮುದ್ರಣ ಆಗುವಂಥ ಒಂದು ಕಾರ್ಯಕ್ರಮ ಆಯಿತು. ಇದಾದ ಮೇಲೆ ಎಲ್ಲ ಸ್ನೇಹಿತರು ಒಂದು ಚರ್ಚೆಯಲ್ಲಿ ಕೂತ್ಕೊಂಡ್ವಿ. ಏನಂದರೆ, ಇದನ್ನು ಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲ ಕನ್ನಡದ ನಟರು ಬರೋಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆನ ನಮ್ಮ ಮುಂದೆ ಇಟ್ಟರು. ನನಗೂ ತುಂಬ ಖುಷಿಯಾದಂಥ ವಿಚಾರ. 42 ವರ್ಷಗಳ ಕಾಲ ನಾನು ಬಣ್ಣದ ಬದುಕಲ್ಲಿರೋನು, ನಾನು ಪ್ರಯತ್ನ ಮಾಡ್ತೀನಿ ಅಂತ ಮಾತು ಕೊಟ್ಟು ನಾನು ಎಲ್ಲ ನನ್ನ ಕಲಾವಿದ ಬಂಧುಗಳಿಗೆ ನಾನು ವೈಯಕ್ತಿಕವಾಗಿ ಫೋನ್ ಮಾಡಿದೆ. ನಮ್ಮ ಹತ್ರ ಇದ್ದಿದ್ದು ಸಮಯ ಕೇವಲ 13 ದಿನ. 13 ದಿನದಲ್ಲಿ ಹಾಡು ರೆಕಾರ್ಡ್ ಆಗಬೇಕು, ಮತ್ತು ಅದರಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ನಿಗದಿ ಆಗಬೇಕು, ಅದಾದ್ಮೇಲೆ ಚಿತ್ರೀಕರಣ ಆಗಬೇಕು. ನನಗೆ ಸೆಷನ್ನು ಇದ್ದಿದ್ದರಿಂದ ಅದರಲ್ಲಿ ಸುಮಾರು ಒಂದು 5 ದಿನಗಳ ಕಾಲ ನಾನು ಅಲ್ಲಿದ್ದೆ. ಆದರೂ ನನ್ನ ಮನಸ್ಸು ಈ ಕಡೆನೇ ಇತ್ತು. ಒಪ್ಕೊಂಡಿರೋ ಕೆಲಸನ ಭಾಳ ಶ್ರದ್ಧೆಯಿಂದ ಮಾಡಿಬಿಡ್ಬೇಕು, ಯಾಕೆ ಮಾಡೋದು ಅಂತ ಹೇಳಿ ನಾನು ಅಲ್ಲಿ ವಿನಾಯಿತಿ ಪಡೆದು ಬಂದ್ಬಿಟ್ಟೆ ಇಲ್ಲಿ ವಾಪಸ್ ಬಂದು. ಎಲ್ಲ ಕಲಾವಿದರಿಗೂ ವೈಯಕ್ತಿಕವಾಗಿ ನಾವು ಮಾತಾಡಿದಾಗ, ಯಾಕಂದರೆ ನಿಮ್ಗೆ ಗೊತ್ತು ಕಲಾವಿದ್ರ ಬದುಕು ಹೆಂಗೆ ಅಂದರೆ, ಪ್ರಿಫಿಕ್ಸ್ಡ್ ಅವ್ರಿಗೆ ಪ್ರೋಗ್ರಾಮ್ಸ್ಗಳಿರುತ್ತೆ. ಸೊ ಹಾಗಾಗಿ ನಮಗಿದ್ದಂಥ 13 ದಿನದಲ್ಲಿ ಒಂದು 5-6 ದಿನ ಸಾಂಗಿಗೆ ಹೊರಟೋಯ್ತು ಮೇಕಿಂಗ್ಗೆ. ಇನ್ನು ಶೂಟಿಂಗಿಗೆ ಇವರು ಫಿಕ್ಸ್ ಆಗಬೇಕು. ಸೊ ಹಾಗಾಗಿ ಬಹುತೇಕ ಎಲ್ಲರ ಹತ್ರ ನಾನು ಮಾತಾಡಿದೆ. ಇವತ್ತು ನಮ್ಮ ಚಿತ್ರರಂಗದ ಎಲ್ಲರೂ ಕೂಡ ಇದರಲ್ಲಿ ಬಹಳ ತುಂಬ ಹೃದಯದಿಂದ ಸ್ಪಂದಿಸಿ ನಮ್ಮ ಜೊತೆ ಸೇರಿಕೊಳ್ಳುವಂಥ ಕೆಲಸ ಮಾಡಿದ್ರು. ನನಗೆ ಒಂದು ಇವತ್ತು ಕಾಡ್ತಾ ಇರೋದು, ನನಗೆ ದರ್ಶನ್ ಮತ್ತು ಯಶು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಅವ್ರಿಗೆ ಎಲ್ಲ ಅಪ್ರೋಚ್ ಮಾಡಿದ್ವಿ. ಪಾಪ ಅವರೆಲ್ಲ ಹೊತ್ತು ಕೆಲಸ ಮಾಡ್ತೀವಿ ಅಂದರು. ಕಾರಣದಿಂದ ಅವ್ರ ಶೂಟಿಂಗು ಅದು ಬಿಡುವವ್ರಿಗೆ ಸಿಗದೆ ಹೋಯಿತು. ಹಾಗಾಗಿ ರಕ್ಷಿತ್ ಶೆಟ್ಟಿಗೂ ಕೂಡ ನಾವು ಮಾತಾಡಿದ್ವಿ. ಆತನೂ ಕೂಡ ಯಾವುದೋ ಥಾಯ್ಲ್ಯಾಂಡು ಎಲ್ಲೋ ಇದ್ದರು, ಅವರು ಕೂಡ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅವರು 3 ಜನ ಮಿಸ್ ಆದರು. ಮಿಕ್ಕಿದ್ದು ಎಲ್ಲರೂ ಸುದೀಪ್ ಅವರು, ಶಿವಣ್ಣ ಅವರು, ರವಿಚಂದ್ರನು, ರಮೇಶ್, ಅನಂತನಾಗ್ ಸಾರು, ಧನಂಜಯ, ಧ್ರುವ, ಆಮೇಲೆ ನಮ್ಮ ಋಷಭ್ ಶೆಟ್ಟಿ ಎಲ್ಲರೂ ಬಂದರು. ಆಮೇಲೆ ಕೆಲವರು ನಮ್ಮ ಸ್ನೇಹಿತರೆಲ್ಲ ಬೇರೆ ಸಾಹಿತಿಗಳು ಮತ್ತು ಸಾಧುಮರದ ತಿಮ್ಮಕ್ಕವರು, ಕ್ರಿಕೆಟ್ ಪ್ಲೇಯರ್ಸು, ಇವ್ರ ಹತ್ರ ಎಲ್ಲ ಅವರು ಮಾತಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಟ್ವಿ. ಈಗ ಇದನ್ನು ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಯೋಚನೆ ಬಂದಾಗ ನನಗೆ ಹೊಳೆದಿದ್ದು ನಮ್ಮ ಸಂತೋಷನ ಕೇಳಿಕೊಂಡೆ. ಸಂತೋಷ, ಇದೊಂದು ಭಾಳ ದೇಶಕ್ಕೋಸ್ಕರ ಮಾಡೋವಂಥದ್ದು. ಆತ ಭಾಳ ಬ್ಯುಸಿ. ರಾಜ್ಕುಮಾರ್ ಮೊಮ್ಮಗ ಅವ್ರದ್ದು ಪಿಕ್ಚರು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸೊ ಇದ್ರ ಮಧ್ಯ ನನಗೆ ಎಲ್ಲಿ ಸಿಗ್ತಾನೋ ಸಿಗಲ್ಲೋ ಅನ್ನೋ ಟೆನ್ಷನ್ ಇತ್ತು. ಪಾಪ ಹೇಳಿದ ತಕ್ಷಣ, ಉದ್ದೇಶ ಹೇಳಿದ ತಕ್ಷಣ ಆತನೂ ಕೂಡ ಒಪ್ಕೊಂಡ. ಮತ್ತು ಅವನ ಜೊತೆಗೆ ಕೈ ಜೋಡಿಸಿ ನಮ್ಮ ಶ್ರೀಶಾ ಕೂಡ ಬಂದ. ನೀವೆಲ್ಲರೂ ನೋಡಿರ್ಬೋದು, ರತ್ನ ಪ್ರಪಂಚ ಭಾಳ ಅದ್ಭುತವಾದಂಥ ಚಿತ್ರ, ಭಾಳ ಅದ್ಭುತವಾದ ವರ್ಕರ್ ಆತ. ಸೊ ಹೀಗೆ ಬೈ ಗಾಡ್ಸ್ ಗ್ರೇಸ್ ಎಲ್ಲರೂ ಪಟಪಟ ಅಂತ ಸೇರ್ಕೊಂಡ್ವಿ. ನಾವೆಲ್ಲ ಸೇರಿಕೊಂಡು ಅದು ಹೇಗೆ ನಡೀತು ಚಿತ್ರೀಕರಣ ಹೇಳೋಕ್ಕೆ ಅಸಾಧ್ಯ. ಅಷ್ಟು ಸ್ಮೂತಾಗೆ ನಮ್ಮ ಕೆಲಸವನ್ನು ಮಾಡಿದ್ರು. ಇದಾದಮೇಲೆ ಅದು ಆನ್ ಟೇಬಲ್ ವರ್ಕು ಏನೇನಿದೆ ಅದು ನನ್ನ ಪ್ರಕಾರ ಸಿನಿಮಾ ಭಾಷೆ ಗೊತ್ತಿರೋರು ಗೊತ್ತು, ತುಂಬ ದಿನ ತಗೊಳತ್ತೆ ಇದು. ಪಾಪ ಸಂತೋಷ ಮತ್ತು ಟೀಮ್ ಇವರು ಕಮ್ಮಿ ಅಂದರೆ ಒಂದು 3 ದಿನ ನಿದ್ರೆ ಮಾಡಿಲ್ಲ. ನಾವು ಇದನ್ನು ಮಾಡಿ ಮುಗಿಸ್ಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಬಹಳ ಶ್ರಮ ವಹಿಸಿ ಇನ್ ಟೈಮ್ ನಮಗೆ ಕೊಟ್ಟಿದ್ದಾರೆ. ಈಗ ಈ ಈ ಹಾಡಿಗೆ ಯಾರ್ಯಾರು ಬಂದು ನಟಿಸಿದ್ದಾರೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಧನ್ಯವಾದನ ಅರ್ಪಿಸ್ತೀನಿ. ಜೊತೆಗೆ ಈ ಒಂದು ಹಾಡನ್ನು ನಮ್ಮ ಈ ನಾಡಿನ ಮುಖ್ಯಮಂತ್ರಿಗಳು ಮತ್ತು ಅನೇಕ ಮಂತ್ರಿಗಳು ರಾಷ್ಟ್ರದ ಮಂತ್ರಿಗಳು ಎಲ್ಲರೂ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ನಮಗೆ ತುಂಬ ಒಂದು ದೊಡ್ಡ ಆಸೆ ಇದೆ, ಮೋದಿ ಸರ್ ಅವರು ಕೂಡ ಇದನ್ನು ನೋಡಬೇಕು ಅಂತ. ಅದು ತುಂಬ ಟೈಮ್ ಶಾರ್ಟ್ ಆಗಿರೋದ್ರಿಂದ ಅದು ಡಿಸ್ಕಷನ್ ನಡೀತಾ ಇದೆ, ಬಹುಶಃ ಆಗ್ಬೋದು. ಪ್ಲಸ್ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಅವ್ರನ್ನ ಭೇಟಿ ಆಗುವಂಥ ಒಂದು ದಿನ ಕೂಡ ಬರುತ್ತೆ, ಅದನ್ನೆಲ್ಲ ಆಗುತ್ತೆ ನಮ್ಮ. ಯಾಕೆಂದರೆ ನನಗೆ ತುಂಬ ಆಸೆ ನಮ್ಮ ದಕ್ಷಿಣ ಭಾರತದ ಎಲ್ಲ ಕಲಾವಿದರ ಜೊತೆ ಅವ್ರು ಇಂಟ್ರ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ತುಂಬ ದೊಡ್ಡ ಆಸೆ ನನಗೆ. ಉತ್ತರ ಭಾರತದಲ್ಲಾಗಿದೆ, ಈಗ ದಕ್ಷಿಣ ಭಾರತದಲ್ಲಿ ಮಾಡಬೇಕು, ಆ ದಿನ ಬರಲಿ ಅಂತ ನಾನು ಆಶಿಸ್ತೀನಿ. ಇಷ್ಟು ಕೆಲಸ ಭಾಳ ಅಚ್ಚುಕಟ್ಟಾಗಿ ನಾವು ಮಾಡಿದ್ವಿ. ನನಗೆ ತುಂಬ ಎಷ್ಟು ನಾನೊಂದು 29 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಅದಷ್ಟೆಲ್ಲ ಪಿಕ್ಚರ್ ಪ್ರೊಡಕ್ಷನ್ ನಾನು ಮಾಡಿದ್ದಕ್ಕಿಂತ ಈ ಸಾಂಗ್ ಪ್ರೊಡ್ಯೂಸ್ ಮಾಡಿದ್ದು ನನಗೆ ಭಾಳ ದೊಡ್ಡ ಹೆಮ್ಮೆ ತಂದಿದೆ. ಎದಕ್ಕೆ ಅಂದರೆ ನಾವು ಮಾಡೋ ಕೆಲಸ 1 ದಿನ 2 ದಿನ ಅಲ್ಲ, ನನ್ನ ಪ್ರಕಾರ ಈ ಒಂದು ಹಾಡು ಕನಿಷ್ಠ ಪಕ್ಷ ಒಂದು 50 ವರ್ಷ ಜೀವಂತವಾಗಿರುತ್ತೆ. ನಾವು ನಾಳೆ ಇರ್ತೀವೋ ಇಲ್ವೋ, ಆದರೆ ನಮ್ಮ ಕೃತಿಗಳಿರುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಮಾಡಿದ್ದೀವಿ. ಸೊ ಇದಿಷ್ಟು ವಿಷಯ ತಮಗೆ ನಾನು ತಿಳಿಸ್ಬೇಕಾಗಿತ್ತು. ತುಂಬ ಧನ್ಯವಾದ ತಾವೆಲ್ಲರೂ ಕೂಡ. ಅದು ನಾನು ವೆಂಕಟೇಶ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದು ನಿನ್ನೆ ಸಂಜೆ ಹೇಳಿದ್ವಿ ಅವರಿಗೆ, ಪಾಪ ಹಿಂಗಿದೆ ಎಲ್ಲ ನನ್ನ ಮಾಧ್ಯಮದ ಮಿತ್ರರು. ಯಾಕಂದರೆ ನನ್ನ ಮತ್ತು ಮಾಧ್ಯಮದ ಒಡನಾಟ ಹೆಂಗೆ ಅಂದರೆ ನಾವು 0ಇಂದನೂ ಕೂಡ ಇಲ್ಲಿವರೆಗೂ ಕೂಡ ಪಾಪ ನನ್ನ ಜೊತೆನೇ ಹೆಜ್ಜೆ ಹಾಕೊಂಡ್ಬಂದಿದ್ದಾರೆ. ನನ್ನ ಎಲ್ಲ ಕಾರ್ಯಕ್ರಮಗಳನ್ನ ನನಗೆ ಸಪೋರ್ಟ್ ಮಾಡ್ಕೊಂಡ್ಬಂದಂಥವ್ರು. ಸೊ ಅವ್ರ ಮುಖೇನ ಮಾಡದೆ ಹೋದರೆ ನನಗೆಲ್ಲೋ ಒಂದು ಕಡೆ ನನಗೆ ನಾನೇ ದ್ರೋಹ ಮಾಡ್ಕೊಂಡಾಗ ಆಗುತ್ತೆ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ತುಂಬ ಒತ್ತಡ ಇದೆ, ಅವ್ರು ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳಿದ್ರು. ಅದಕ್ಕೆಲ್ಲ ಎಲ್ಲರೂ ಬಂದಿದ್ದೀರಿ, ರೇಟಿಂಗ್ ಮೀಡಿಯಾ ಬಂದಿಲ್ಲ. ಹಾಗಾಗಿ ನಾನು ನಮ್ಮಲ್ಲಿ ಯಾರಾದರೂ ಒಬ್ಬರು ಜವಾಬ್ದಾರಿ ತೊಗೊಂಡು ಇದೊಂದು ನೀಟಾಗಿ ಪ್ರೆಸ್ ನೋಟ್ನ ಮಾಡಿ ಎಲ್ಲರಿಗೂ ತಲುಪಿಸ್ಕೊಡಿ ಅಂತ ಹೇಳಿದ್ರು ಮುಖೇನ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಕನ್ನಡದ ಬಂಧುಗಳಿಗೆ ನನ್ನ ಪ್ರಾರ್ಥನೆ. ಇದು ದೇಶಭಕ್ತಿಯ ಒಂದು ಹಾಡಾಗಿರೋದ್ರಿಂದ ತಾವೆಲ್ಲರೂ ಕೂಡ ತಮ್ಮ ಪೇಜ್ಗಳಲ್ಲಿ ಶೇರ್ ಮಾಡಿ, ತಮ್ಮ ಮಾಧ್ಯಮಗಳಲ್ಲಿ ಶೇರ್ ಮಾಡಿ. ಒಂದು ರಾಷ್ಟ್ರಭಕ್ತಿ ಎಂಬತಕ್ಕದ್ದು ಈ ತಲೆಮಾರಿಗೆ ಅದು ಮುಟ್ಲೇಬೇಕು. ಯಾಕಂದರೆ ನಾವೆಲ್ಲ ಒಂಥರ ಶಾರ್ಟ್ ಸೈಟೆಡ್. ನಾವೆಲ್ಲ ಇವತ್ತಿನ ಕಾಲದಲ್ಲಿ ಹೆಂಗೆ ಅಂದರೆ ನಾವು ಇವತ್ತಿದ್ದಿನ ನಾಳೆ ಮರೆತು ಹೋಗ್ತೀವಿ. ಹಾಗಾಗಿ 75 ವರ್ಷಗಳ ಹಿಂದೆ ಯಾರ್ಯಾರು ಶ್ರಮಿಸಿದ್ರು ಅವರ ಒಂದು ಶ್ರಮ ಮುಂದಿನ ಪೀಳಿಗೆ ಗೊತ್ತಾಗಬೇಕು ಅನ್ನೋದು ಮೋದಿಜಿಯವರ ಒಂದು ದೊಡ್ಡ ಸಂಕಲ್ಪ. ಹಾಗಾಗಿ ಇದು ಪ್ರತಿ ಮನೆಗೂ ರಾಷ್ಟ್ರದ ಬಾವುಟ ಎಂಬತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿ ಇವತ್ತು ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂದರೆ 4 ಸಾಲು ಪ್ಲೇ ಆಗಿದೆ ಮೇಲೆ ಸ್ಪೇಸ್ ಸ್ಟೇಷನಲ್ಲಿ. ಆಮೇಲೆ ಕೆನಡಾ ದೇಶದಲ್ಲಂತೂ ಅವರು ಎಷ್ಟು ಅದ್ಭುತವಾಗಿ ಅವ್ರು ಮಾಡಿದ್ದಾರೆ. ಇಡೀ ವಿಶ್ವ ಮೋದಿಯವರ ಧ್ವನಿಗೆ ಸಹಮತ ಸೂಚಿಸಿ ಈ ಒಂದು 75ನೇ ವರ್ಷದ್ದು ಎಲ್ಲರೂ ಕೂಡ ಇವತ್ತೆಲ್ಲ ದೇಶಗಳಲ್ಲಿ ಇವತ್ತು ಆರಾಧನೆ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಹಾಗೆ ನಮ್ಮ ಭಾರತಕ್ಕೆ ಅಷ್ಟು ಒಂದು ಬೆಲೆ ಇವತ್ತು ಎಲ್ಲ ಇಡೀ ವಿಶ್ವದಲ್ಲಿ ಬಂದಿದೆ. ಈ ಸಾಂಗು ಅವತ್ತಿನ ಮಹಾನೀಯರು ಮಾಡಿದ ಉದ್ದೇಶ ಅತಿ ಅದ್ಭುತ. ಅದರ ಒಂದೊಂದು ಸಾರವೂ ಕೂಡ ಎಷ್ಟು ಅದ್ಭುತ ಅಂದರೆ ಆ ತಾಯಿಯ ವರ್ಣನೆ, ಭಾರತ ಮಾತೆಯ ವರ್ಣನೆ, ನಿನ್ನಲ್ಲಿ ನಿನ್ನ ಗರ್ಭದಲ್ಲಿ ಅಡಗಿರತಕ್ಕಂಥ ಎಲ್ಲ ಸಂಕುಲ ಆಗ್ಬೋದು, ನದಿಗಳಾಗ್ಬೋದು, ಭಾವಗಳಾಗ್ಬೋದು, ಭಾವನೆ ಆಗ್ಬೋದು, ಅಷ್ಟು ಚೆನ್ನಾಗಿ ಬಂದಿದ್ದಾನೆ. ಈ ಹಾಡು ಎಲ್ಲರ ಮನೆ ತಲುಪೋದು ನನಗೆಲ್ಲ ಸಹಾಯ ಮಾಡಿ ಅಂತ ಹೇಳ್ಕೋತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ, ನಮಸ್ಕಾರ. ಈಗ ನಮ್ಮ ಸಂತೋಷ್ ಆನಂದ್ರಾಮ್ ಎಷ್ಟು ಸುಂದರವಾಗಿ ಮಾಡಿದ್ದಾನೆ, ಇವರಿಬ್ಬರು ಮಾತಾಡಬೇಕು ಅಂತ ನನ್ನ ವಿನಂತಿ. ಎಲ್ರಿಗೂ 75ನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಸೊ ಈ ಹಾಡನ್ನು ನಾವು ಚಿತ್ರೀಕರಿಸಿದ್ದು 4 ದಿನ. ಅದರಲ್ಲಿ ಮೊದಲೇ ಒಂದು ಕಾನ್ಸೆಪ್ಟ್ಸ್ನ ಮಾಡಿಟ್ಟಿದ್ವಿ. ವಂದೇ ಮಾತರಂ ಅಂದರೆ ಜಾತಿ ಮತ ಧರ್ಮ ಎಲ್ಲವನ್ನೂ ದಾಟಿ ಭಾರತ ಮಾತೆಯ ಮಕ್ಕಳು ನಾವು ಅಂತ ಹೇಳೋವಂಥ ಒಂದು ಸಾರಾಂಶ. ಅದನ್ನು ಒಂದು ಭಾರತನ ಯಾವ್ಯಾವ ಥರ ವಿವರಿಸ್ಬೋದು ಅಂತ ಹೋದಾಗ ಅಲ್ಲಿ ಗೋಮಾತೆಯನ್ನು ನಾವು ತಾಯಿ ಥರ ಪೂಜಿಸ್ತೀವಿ. ಸೊ ಅದರ ಒಂದು ರೆಪ್ರೆಸೆಂಟೇಷನ್ ಆಗಿ ಶಿವಣ್ಣ ಮಾಡಿದ್ದಾರೆ. ಮತ್ತು ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟು ನಮಗೆಲ್ಲ ಮಾದರಿಯಾಗಿರುವಂಥ ಹೋರಾಟಗಾರರ ಒಂದು ನೆನಪಿನಲ್ಲಿ ಸಾಂಗ್ ಓಪನ್ ಆಗುತ್ತೆ. ಅಲ್ಲಿ ಸುದೀಪ್ ಸರ್ ಇದ್ದಾರೆ. ಅಂದರೆ ನಾವು ನಮ್ಮ ರೂಟ್ಸ್ನ ಮರಿಬಾರದು, ಮತ್ತು ಇವತ್ತಿನ ದಿನ ನಾವು ಈ ಒಂದು ಸಮಾಜದ ಸುಸ್ಥಿತಿಯಲ್ಲಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಆಗಿರುವಂತ ಮಹಾನ್ ಹೋರಾಟಗಾರರು ಮತ್ತು ಅವರ ಐಡಿಯಾಲಜಿನ ನಮಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಅಂತವರ ಒಂದು ಫೋಟೋಸ್ ಮತ್ತು ಅವರ ಒಂದು ನೆನಪಿನ ಮೂಲಕ ಸಾಂಗ್ ಓಪನ್ ಆಗುತ್ತೆ. ಮತ್ತು ಈಗ ಸಾಧಕರು ತಮ್ಮ ಸಾಧನೆಯ ದಾರಿಯನ್ನ ಮುಗಿಸಿದ ಮೇಲೆ ಆ ಒಂದು ಸಾಧನೆನ ಮುಂದಿನ ಜನರೇಷನ್ಗೆ ಅದನ್ನ ಪಾಸ್ ಆನ್ ಮಾಡುವಂತ ಒಂದು ಐಡಿಯಾಲಜಿ, ಯೂತ್ ಐಡಿಯಾಲಜಿ, ಅದನ್ನ ವೆಂಕಟೇಶ್ ಪ್ರಸಾದ್ ಸರ್ ಕೈಲಿ ಮಾಡಿಸಿದ್ವಿ, ನಮ್ಮ ಹೆಮ್ಮೆಯ ಕನ್ನಡಿಗ ಮತ್ತು ಕ್ರಿಕೆಟ್ ಆಟಗಾರರವರು. ಸೊ ಅವರು ಬೌಲ್ ಮಾಡ್ತಾರೆ ಮತ್ತೆ ಒಬ್ಬ ಹುಡುಗ ಸಿಕ್ಸ್ ಹೊಡಿತಾನೆ, ಅದನ್ನ ಅವ್ರು ಎಂಜಾಯ್ ಮಾಡಿ ಫ್ಲಾಗ್ನ ಅವ್ನ ಕೈ ಕೊಟ್ಟು ಹಿಲ್ ಪಾಸ್ ಆನ್ ಇಸ್ ಲೆಗಸಿ, ಸೊ ಅದನ್ನ ಅವರ ಮೂಲಕ ಮಾಡಿದ್ವಿ. ಮತ್ತು ಗಣೇಶ್ ಸರ್ ಮಾಡಿದ ನಾವು ಒಂದು ಪೌರ ಕಾರ್ಮಿಕರ ಮಧ್ಯ, ಅಂದ್ರೆ ಭಾರತ ಅಂದ್ರೆ ಎಲ್ಲರೂ ಒಂದೇ, ಮತ್ತು ಅವರ ಒಂದು ಪೌರ ಕಾರ್ಮಿಕರ ಒಂದು ತ್ಯಾಗ ಏನ್ ನಾವು ಕೋವಿಡ್ ಟೈಮ್ಸ್ ಅಲ್ಲಿ ನೋಡಿದೀವಿ, ಆತರ ಎಷ್ಟೋ ಸಿಚುಯೇಷನ್ಗಳಲ್ಲಿ ಅವ್ರು ನಮ್ಗೆಲ್ಲ ಸಮಾಜಕ್ಕೆ ಒಂದು ದೊಡ್ಡ ಸಹಾಯ ಹಸ್ತವಾಗಿದ್ದಾರೆ. ಸೊ ಅವ್ರನ್ನ ಇಟ್ಕೊಂಡು ಆ ಕಾನ್ಸೆಪ್ಟ್ ಮಾಡಿದ್ವಿ. ಮತ್ತು ಧ್ರುವ ಸರ್ಜಾ ಅವ್ರನ್ನ ಇಟ್ಕೊಂಡು ನಾವು ಮಾಡಿದಂಥದ್ದು ಕುಸ್ತಿ, ಅಂದ್ರೆ ನಮ್ಮ ಮಣ್ಣು ಮತ್ತು ನಮ್ಮ ಮಣ್ಣಿನ ಒಂದು ಮಾರ್ಷಲ್ ಫಾರ್ಮ್ ಅದು, ಮತ್ತು ನಮ್ಮ ರೂಟ್ಸ್ ಹೋಗುವಂಥದ್ದು. ಸೊ ಆ ಒಂದು ಗರಡಿ ಮನೆ, ಆ ಸಂಸ್ಕೃತಿನ ಧ್ರುವ ಸರ್ಜಾ ಅವ್ರ ಮೂಲಕ ಪ್ರೆಸೆಂಟ್ ಮಾಡಿದ್ವಿ. ಮತ್ತು ಧನಂಜಯ್ ಅವ್ರದ್ದು ನೀವು ನೋಡಿರ್ತೀರ, ಆಟೋ ಡ್ರೈವರ್ ಆಗಿ ಅವ್ರು ಮಾಡಿದ್ದಾರೆ. ಒಂದು ಫಾರಿನರ್ಸ್ಗೆ ಬೆಂಗಳೂರಿನ ಒಂದು ಮಾನ್ಯುಮೆಂಟ್ ಆದ ವಿಧಾನಸೌಧನ ತೋರಿಸ್ತಾ ಇದ್ದಾರೆ. ಸೊ ಅದು ಬಂದು ಅತಿಥಿದೇವೋ, ನಮ್ಮ ಮಣ್ಣು ನಮ್ಮ ಸಂಸ್ಕೃತಿ ನಮಗೆ ಕಳಿಸಿರುವಂಥದ್ದು, ಬಂದವರಿಗೆ ಸತ್ಕಾರವನ್ನು ಮಾಡುವಂಥದ್ದು. ಸೊ ಆ ಅತಿಥಿ ದೇವೋಭವ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಧನಂಜಯ್ ಅವ್ರು ಕಾಣಿಸ್ಕೊಂಡಿದ್ದಾರೆ. ಮತ್ತು ಈ ಒಂದು ಸ್ಕೂಲ್ ಪ್ರಿಮೈಸಸ್ ಅಂದ್ರೆ ಸ್ಕೂಲಿನಲ್ಲಿ ಮಕ್ಕಳು ಚಿಕ್ಕವರಾಗಿದ್ದಾಗ ಮತ್ತು ಆ ಓದಿನ ಒಂದು ಒಂದು ಘಟ್ಟದಲ್ಲಿದ್ದಾಗ ನಮ್ಮ ತಲೆಗೆ ಏನೇನು ಇನ್ಫಾರ್ಮೇಶನ್ ಹೋಗುತ್ತೋ ಅದು ಇವತ್ತಿಗೂ ನಮಗೆ ಯಾವುದೋ ಒಂದು ಮೂಲಕ ಸಪೋರ್ಟಿವ್ ಆಗಿರುತ್ತೆ, ನಾವು ಏನು ಕಲ್ತಿರ್ತೀವಿ ಅದು. ಆ ಥರ ನೋಡಿದ್ರೆ ಒಂದು ಸ್ಕೂಲ್ ಪ್ರಿಮೈಸಸ್ ಅಲ್ಲಿ ಮಾಡಿದಂಥದ್ದು ರವಿ ಸರ್ದಾಗ್ಬೋದು, ರಮೇಶ್ ಸರ್ದಾಗ್ಬೋದು, ಮತ್ತೆ ಜಗೇಶ್ ಸರ್ದಾಗ್ಬೋದು, ಅನಂತ್ ಸರ್ದಾಗ್ಬೋದು, ಇವ್ರನ್ನೆಲ್ಲ ಒಂದು ಸ್ಕೂಲಿನ ಅಟ್ಮಾಸ್ಫಿಯರ್, ಅಂದ್ರೆ ಇವತ್ತಿನ ಮಕ್ಕಳಲ್ಲಿ ಆ ದೇಶಾಭಿಮಾನನ ಹುರಿದುಂಬಿಸುವಂತ ಹುಟ್ಟಾಕುವಂತ ಒಂದು ಕೆಲಸ ಅಲ್ಲಿ ಆಗ್ಬೇಕು ಅಂತ ಆ ಪ್ರಿಮೈಸಸ್ ಅಲ್ಲಿ ಅದನ್ನ ಪ್ಲಾನ್ ಮಾಡಿದ್ವಿ. ಮತ್ತು ಒಂದು ಕೈಮಗ್ಗ ಶೂಟಿಂಗ್ ಇದೆ, ಜಗೇಶ್ ಅಣ್ಣಂಗೆ ಫ್ಲಾಗ್ ಕೊಡೋದು ಬಂದು ಒಂದು ಮಹಿಳೆ. ಸೊ ಆ ಕೈಮಗ್ಗ ಅನ್ನೋದು ಇವತ್ತಿನ ಒಂದು ಮಾಡರ್ನೈಸೇಷನ್ ಆಫ್ ಎವ್ರಿಥಿಂಗ್ ಅಲ್ಲಿ ಕೈಮಗ್ಗ ಅನ್ನೋದಿಲ್ಲ. ಸೊ ನಾವು ಅದನ್ನ ತುಂಬಾ ಕಷ್ಟಪಟ್ಟು ಹುಡುಕಿ ಯಲಂಕ ಹತ್ರ ಒಂದು ಕೈಮಗ್ಗದಲ್ಲಿ ಒಂದು ಫ್ಲಾಗ್ ನ ನೇಯೋ ಅಂತ ಒಂದು ಕೆಲಸ, ಅಂದ್ರೆ ಒಂದು ಭಾರತದ ಬಾವುಟ ನೋಡಿದಾಗ ನಮ್ಗೆ ಎಷ್ಟು ಭಾವೋದ್ವೇಗ ಆಗುತ್ತೋ ಅದು ಎಲ್ಲಿಂದ ಅದನ್ನ ಸೃಷ್ಟಿ ಮಾಡೋ ಒಂದು ಒರಿಜಿನ್ ಅಲ್ಲಿಂದ ಅದನ್ನ ಶೂಟ್ ಮಾಡಬೇಕು ಅನ್ನೋದನ್ನ ಬಹಳ ಆಸೆ ಆಗಿತ್ತು. ಅದನ್ನ ಜಗ್ಗೇಶ್ ಅಣ್ಣನ ಇಟ್ಕೊಂಡು ಮಾಡಿದ್ವಿ. ಜೊತೆಗೆ ಇನ್ಯಾವ್ದಿತ್ತು, ರಿಷಬ್ ಶೆಟ್ಟಿ ಅವ್ರದ್ದು ನಮ್ಮ ಆರ್ಟ್ ಫಾರ್ಮ್ ಒಂದು ಹುಲಿ ಕುಣಿತ ಮತ್ತು ಯಕ್ಷಗಾನ ಯೂಸ್ ಮಾಡಿದ್ವಿ. ಸೊ ಈ ತರ ಒಬ್ಬೊಬ್ರು, ಆಮೇಲೆ ನಮ್ಮ ಸಾಲುಮರದ ತಿಮ್ಮಕ್ಕ ಸಸ್ಯ ಶ್ಯಾಮಲ ಮಾತರಂ ಅನ್ನುವಾಗ ಈ ನೇಚರ್, ಈ ಪ್ರಕೃತಿ ನಮ್ಮ ತಾಯಿ. ಸೊ ಅದರಲ್ಲಿ ತಿಮ್ಮಕ್ಕ ಅವರು ನಮಗೆಲ್ಲ ಆದರ್ಶವಾಗ್ತಾರೆ. ಎಷ್ಟೋ ಸಾವಿರ ಮರಗಳನ್ನ ಅವರು ನೆಟ್ಟು ಪ್ರಕೃತಿಯ ಒಂದು ಪ್ರೀತಿನ ತೋರಿಸಿದ್ದಾರೆ. ಸೊ ಅವ್ರನ್ನ, ಅವ್ರಿಗೆ ಅಷ್ಟು ವಯಸ್ಸಾಗಿದ್ರು ಸಹ ಬಂದು ದೇಶ ಅಂತ ಬಂದಾಗ ಬಂದು ಮಾಡಿದ್ರು, ಅವ್ರಿಗೂ ನಾನು ಈ ಮೂಲಕ ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ಜೋಗತಿ ಮಂಜಮ್ಮನವರು, ಅವರ ಒಂದು ಜನಪದ ಸಾಧನೆ ಮತ್ತು ಅವರ ಒಂದು ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ತುಂಬಾ ದೊಡ್ಡದು, ಅವ್ರಿಗೆ ಪದ್ಮಶ್ರೀ ಪುರಸ್ಕಾರನೂ ಆಗಿದೆ. ಸೊ ಅವರು ಬಂದು ಈ ಬುಡಕಟ್ಟು ಜನಾಂಗದ ಮಕ್ಕಳಿಗೆ ಒಂದು ಜನಪದ ಕಲೆಯನ್ನು ಹೇಳ್ಕೊಡ್ತಾ ಇರೋ ತರ ಒಂದು ಪ್ಲಾನ್ ಮಾಡಿದ್ವಿ. ಸೊ ಈ ತರ ನಾನಾ ಐಡಿಯಾಲಜಿನ ಇಟ್ಕೊಂಡು, ಒಂದು ಭಾರತ ಅಂದಾಗ 150 ಐಡಿಯಾಲಜಿ ಬರುತ್ತೆ. ಸೊ ಅದರಲ್ಲಿ ಶ್ರೇಷ್ಠವಾದಂಥ ಐಡಿಯಾಲಜಿನ ಇಟ್ಕೊಂಡು ಮಾಡಿದಂಥ ಹಾಡಿದು. ಸೊ ಇದರಲ್ಲಿ ಈ ಒಂದು ಅವಕಾಶ ಕೊಟ್ಟಂತ ಜಗೇಶ್ ಅಣ್ಣಂಗೂ, ಶ್ರೀನಿಧಿ ಸರ್ಗೂ ಮತ್ತು ಎಲ್ಲ ಅವರ ಪರಿವಾರಕ್ಕೂ ನನ್ನ ಧನ್ಯವಾದಗಳು. ಆದಷ್ಟು ಅದೇ, ಇದಕ್ಕೆ ಪೇಟೆಂಟ್ ಅನ್ನೋದಿರೋದಿಲ್ಲ, ಭಾರತ ವಂದೇ ಮಾತರಂ ನಮ್ಮೆಲ್ಲರ ಪೇಟೆಂಟ್. ಸೊ ನಾವೆಲ್ಲರೂ ನಮ್ಮ ನಮ್ಮ ಪೇಜ್ಗಳಲ್ಲಿ, ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕಿ ಅದನ್ನ ಆದಷ್ಟು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ವಂದೇ ಮಾತರಂ ಸಾಂಗ್ ಶೂಟ್ ಮಾಡಬೇಕು ಅಂತ ಹೇಳಿದಾಗ ಫಸ್ಟು ಏನೇನೋ ಸುಮಾರು ಬೇಸಿಕ್ ಕಾನ್ಸೆಪ್ಟ್ ಅಂತ ಮಾಡ್ಕೊಂಡ್ವಿ. ಸಂತೋಷ್ ಅದನ್ನ ಬೇಸಿಕ್ ಕಾನ್ಸೆಪ್ಟ್ ಆಗಿ ಮಾಡಿದ್ರೆ ಬೇರೆ ಲೆವೆಲಲ್ಲಿ ರೀಚ್ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ಒಂದು ಬೇರೆ ಬೇರೆ ಥರ ಬ್ಯಾಕ್ ಡ್ರಾಪ್ಗಳನ್ನ ಮಾಡೋಣ, ಬೇರೆ ಬೇರೆ ಥರ ಕಾನ್ಸೆಪ್ಟ್ ಮಾಡೋಣ ಅಂತ ಹೇಳಿದ್ರು. ಸೊ ಅವರ ಐಡಿಯಾಗಳ ಪ್ರಕಾರ ಎವ್ರಿ ಆರ್ಟಿಸ್ಟ್ಗೆ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರಿಗೆ ಬೇಕಾಗಿರೋ ಥರ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಿಕೊಂಡು, ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ದೇಶದಲ್ಲಿರೋ ಸುಮಾರು ವೆರೈಟಿಗಳನ್ನ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ. ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಇದ್ರೆ ಎಲ್ಲರೂ ಶೇರ್ ಮಾಡಿ, ನೋಡಿ, ಖುಷಿಪಡಿ. ನಾವು ಇಷ್ಟೊತ್ತು ನಮ್ಮ ಈ ಸಾಂಗು ಹೇಗೆ ತಯಾರಾಯಿತು ಅದೆಲ್ಲವೂ ತಮ್ಮನ್ನು ತಿಳಿಸಿದ್ವಿ. ಈಗ ಅದನ್ನು ವೀಕ್ಷಣೆ ಮಾಡಬೇಕು. ಸೊ ಹಾಗಾಗಿ ತಾವು ಅದನ್ನು ವೀಕ್ಷಣೆ ಮಾಡಬೇಕು. ಜೊತೆಗೆ ಚರಂಗೇರಿ ಸರ್ ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು.